ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಡೇ 2 ಟೀಮ್ ಇಂಡಿಯಾದೇ ಡಾಮಿನೆನ್ಸ್. ಸದ್ಯ ಮ್ಯಾಚ್ ಕಂಪ್ಲೀಟ್ ಆಗಿ ಭಾರತದ ಕೈಯಲ್ಲೇ ಇದೆ. ಮ್ಯಾಚ್ ಗೆಲ್ಲೋಕೆ ಗೋಲ್ಡನ್ ಅಪಾರ್ಚುನಿಟಿ ಇದೆ. ಬಟ್ ಇದು ಕ್ರಿಕೆಟ್, ಇಲ್ಲಿ ಏನು ಬೇಕಾದರೂ ಆಗಬಹುದು. ಯಾಕಂದರೆ ಫಸ್ಟ್ ಮ್ಯಾಚ್ನಲ್ಲೂ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಟೀಮ್ ಇಂಡಿಯಾ ಇದೇ ರೀತಿ ಡಾಮಿನೇಟ್ ಮಾಡಿತ್ತು, ಕೊನೆಗೆ ಮ್ಯಾಚೇ ಸೋತು ಬಿಟ್ರು. ಹೀಗಾಗಿ ಇನ್ನುಳಿದ 3 ದಿನಗಳ ಆಟದಲ್ಲಿ ಎನಿಥಿಂಗ್ ಇಸ್ ಪಾಸಿಬಲ್. ಓಕೆ, ಡೇ 2 ಹೇಗಿತ್ತು, ಟಾಪ್ ಪರ್ಫಾರ್ಮರ್ಸ್ ಯಾರು, ಹೈಲೈಟ್ ಆಗಿರೋ ಅಂಶಗಳೇನು, ಇವೆಲ್ಲದರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ನಾನು ಕಿಶೋರ್ ಕೆವಿ. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ಡೇ 2 ಆರಂಭದಲ್ಲಿ ಯಶಸ್ವಿ ಜೈಸ್ವಾಲ್ ಮೇಲೆ ಕಣ್ಣಿತ್ತು. ಯಾಕಂದ್ರೆ 100 ಸಮೀಪವೇ ಇದ್ರು. ಬಟ್ ಅಭಿಮಾನಿಗಳನ್ನ ಜೈಸ್ವಾಲ್ ನಿರಾಶೆ ಮಾಡಿಲ್ಲ. ತಮ್ಮ ಕೆರಿಯರ್ನ ಫಸ್ಟ್ 100 ಹೊಡೆದೇ ಬಿಟ್ರು. ಸಾಮಾನ್ಯವಾಗಿ 100 ಹತ್ತಿರ ಬರುವಾಗ ಬ್ಯಾಟ್ಸ್ಮನ್ಗಳು ನರ್ವಸ್ ಆಗ್ತಾರೆ. ಬಟ್ ಜೈಸ್ವಾಲ್ ಜಸ್ಟ್ ಡೋಂಟ್ ಕೇರ್ ಎಂಬಂತೆ ಆಡಿದ್ರು. 100 ಹತ್ತಿರದಲ್ಲೇ ಇದ್ರು ಕೂಡ ಸಿಕ್ಸರ್ ಹೊಡೆಯೋಕ್ಕೂ ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ. ವೀರೇಂದ್ರ ಸೆಹ್ವಾಗ್ ಆಡ್ತಾ ಇದ್ದಂತೆ ಅಗ್ರೆಸಿವ್ ಆಗಿಯೇ ಬ್ಯಾಟ್ ಬೀಸಿದ್ರು. 290 ಬಾಲ್ಗಳಲ್ಲಿ 209 ರನ್ ಹೊಡೆದ್ರು, 19 ಬೌಂಡ್ರಿ, 7 ಸಿಕ್ಸರ್. ಇಲ್ಲಿ ಜೈಸ್ವಾಲ್ ಒಂದು ರೆಕಾರ್ಡ್ ಕೂಡ ಮಾಡಿದ್ದಾರೆ. ಅತಿ ಕಡಿಮೆ ವಯಸ್ಸಲ್ಲೇ ಡಬಲ್ ಸೆಂಚುರಿ ಹೊಡೆದಂತಹ ಭಾರತದ 3ನೇ ಬ್ಯಾಟ್ಸ್ಮನ್ ಎನಿಸ್ಕೊಂಡಿದ್ದಾರೆ. ಜೈಸ್ವಾಲ್ಗೆ ಈಗ 22 ವರ್ಷವಷ್ಟೇ. ಈ ಹಿಂದೆ ವಿನೋದ್ ಕಾಂಬ್ಳಿ ಮತ್ತು ಸುನಿಲ್ ಗವಾಸ್ಕರ್ 21 ವರ್ಷದವರಾಗಿದ್ದಾಗಲೇ ಡಬಲ್ ಸೆಂಚುರಿ ಹೊಡೆದಿದ್ರು. ಇಷ್ಟೇ ಅಲ್ಲ, 23ನೇ ವರ್ಷದೊಳಗಡೆ ಭಾರತ ಮತ್ತು ವಿದೇಶಿ ನೆಲದಲ್ಲಿ 150+ ಸ್ಕೋರ್ ಮಾಡಿದ 3ನೇ ಭಾರತೀಯ ಯಶಸ್ವಿ ಜೈಸ್ವಾಲ್ 23 ವರ್ಷದೊಳಗಡೆ. ಸಚಿನ್ ತೆಂಡೂಲ್ಕರ್ ಮತ್ತು ವಿನೋದ್ ಕಾಂಬ್ಳಿ ಇವರಿಬ್ಬರು ಕೂಡ ಭಾರತ ಮತ್ತು ಫಾರಿನ್ನಲ್ಲಿ ತಮಗೆ 23 ವರ್ಷವಾಗೋ ಮುನ್ನವೇ 150+ ಸ್ಕೋರ್ ಮಾಡಿದರು. ಜೈಸ್ವಾಲ್ ಫ್ಯೂಚರ್ ಸೂಪರ್ ಸ್ಟಾರ್ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ತುಂಬ ಛಲ ಇರುವಂಥ ಪ್ಲೇಯರ್, ಅವರ ಕಣ್ಣಲ್ಲೇ ಅದು ಎದ್ದು ಕಾಣುತ್ತೆ. ಯಾಕಂದರೆ ಜೈಸ್ವಾಲ್ ಬಂದಿರೋ ಬ್ಯಾಕ್ಗ್ರೌಂಡ್ ಅಂಥದ್ದು, ಟೆಂಟ್ನಲ್ಲಿ ವಾಸ ಮಾಡ್ತಾ ಇದ್ರು, ಪಾನಿಪುರಿ ಮಾರುತ್ತಾ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಿದಂಥ ಹುಡುಗ. ಹೊಟ್ಟೆ ತುಂಬಬೇಕಿದ್ರೆ ಜೈಸ್ವಾಲ್ ರನ್ ಮಾಡಲೇಬೇಕಿತ್ತು. ಆ ಹಸಿವು ಅವರ ಬ್ಯಾಟಿಂಗ್ನಲ್ಲೂ ಕಾಣಿಸ್ತಾ ಇದೆ. ಒಂದಂತೂ ಗ್ಯಾರಂಟಿ, ಯಶಸ್ವಿ ಜೈಸ್ವಾಲ್ ಏನು ಹಾಗೆ ಬಂದು ಹೀಗೆ ಹೋಗುವಂಥ ಪ್ಲೇಯರ್ ಅಂತೂ ಅಲ್ವೇ ಅಲ್ಲ. ನಾಳೆ ನಾಡಿದ್ದಿನಲ್ಲಿ ಸೈಡ್ ಲೈನ್ ಆಗುವಂಥ ಆಟಗಾರ ಕೂಡ ಅಲ್ವೇ ಅಲ್ಲ. ಜೈಸ್ವಾಲ್ ಟೀಮ್ ಇಂಡಿಯಾದಲ್ಲಿ ಪರ್ಮನೆಂಟ್ ಸ್ಥಾನ ಪಡೆದೇ ಪಡಿತಾರೆ. ಕೊಹ್ಲಿ, ರೋಹಿತ್ ಶರ್ಮಾ ಆಡಿದಂತೆ ಹಲವು ವರ್ಷಗಳ ಕಾಲ ಟೀಮ್ ಇಂಡಿಯಾವನ್ನು ರೆಪ್ರೆಸೆಂಟ್ ಕೂಡ ಮಾಡ್ತಾರೆ. ಇದೇ ಕಾರಣಕ್ಕೆ ರೋಹಿತ್ ಶರ್ಮಾ ಕೆಲ ವರ್ಷಗಳ ಹಿಂದೆಯೇ ಫ್ಯೂಚರ್ ಸ್ಟಾರ್ ಅಂತ ಯಶಸ್ವಿ ಜೈಸ್ವಾಲ್ ಬಗ್ಗೆ ಪೋಸ್ಟ್ ಹಾಕ್ಕೊಂಡಿದ್ರು. ಓಕೆ, ಈಗ ಮ್ಯಾಚ್ ವಿಚಾರಕ್ಕೆ ಬರೋಣ. ಫಸ್ಟ್ ಇನ್ನಿಂಗ್ಸ್ನಲ್ಲಿ ಟೀಮ್ ಇಂಡಿಯಾ 396 ಆಲ್ ಔಟ್ ಆಗಿತ್ತು. ನಂತರ ನಮ್ಮ ಬೌಲರ್ಸ್ಗಳ ಆಟ ಶುರುವಾಯಿತು. ನೋಡಿ, ಇಲ್ಲೂ ಕೂಡ ಟೀಮ್ ಇಂಡಿಯಾ ಪರ ಒಬ್ಬ ಬೌಲರ್ನ ಡಾಮಿನೆನ್ಸ್. ಜಸ್ಪ್ರೀತ್ ಬುಮ್ರಾ ಒಬ್ಬರೇ ಇಂಗ್ಲೆಂಡ್ನ 6 ಬ್ಯಾಟ್ಸ್ಮನ್ಗಳನ್ನು ಪೆವಿಲಿಯನ್ಗೆ ಆಟಿದರು. ಮೊದಲ 2 ದಿನದ ಆಟದಲ್ಲಿ ಈ ಪಿಚ್ ಸ್ಪಿನ್ನರ್ಸ್ಗಳಿಗಿಂತ ಹೆಚ್ಚಾಗಿ ಪೇಸ್ ಬೌಲರ್ಸ್ಗಳಿಗೆ ಹೆಚ್ಚು ಅಸಿಸ್ಟೆಂಟ್ ನೀಡ್ತಾ ಇತ್ತು. ಇಂಗ್ಲೆಂಡ್ನ ಜೇಮ್ಸ್ ಆ್ಯಂಡರ್ಸನ್ ಟಾಪ್ ಕ್ಲಾಸ್ ಬೌಲಿಂಗ್ ಮಾಡಿದರು. ಇಂಗ್ಲೆಂಡ್ ಪಿಚ್ಗಳಲ್ಲಿ ಯಾವ ರೀತಿ ಬಾಲ್ ಬೌನ್ಸ್ ಆಗುತ್ತೋ, ಸ್ವಿಂಗ್ ಆಗುತ್ತೋ, ಅದೇ ರೀತಿ ವೈಜಾಗ್ ಪಿಚ್ನಲ್ಲೂ ಕೂಡ ಪೇಸ್ ಬೌಲರ್ಸ್ಗಳಿಗೆ ತುಂಬಾ ಅಡ್ವಾಂಟೇಜ್ ಸಿಕ್ಕಿದೆ. ಆದರೆ ಪಾಪ, ಇಂಗ್ಲೆಂಡ್ನಲ್ಲಿ ಜೇಮ್ಸ್ ಆ್ಯಂಡರ್ಸನ್ ಬಿಟ್ಟರೆ ಬೇರೆ ಯಾವ ಫಾಸ್ಟ್ ಬೌಲರ್ ಕೂಡ ಇರಲಿಲ್ಲ. ಅವರು ಫುಲ್ ಸ್ಪಿನ್ ಪಿಚ್ ಅಂತ ಲೆಕ್ಕಾಚಾರ ಹಾಕ್ಕೊಂಡೇ ಸ್ಪಿನ್ನರ್ಸ್ಗಳ ಪಡೆಯನ್ನೇ ಗ್ರೌಂಡ್ಗೆ ಇಳಿಸಿಬಿಟ್ಟಿದ್ದಾರೆ. ಎನಿವೇ, ಪಿಚ್ನಲ್ಲಿ ಸಿಗ್ತಾ ಇರೋ ಆ ಮೂಮೆಂಟನ್ನು ಜಸ್ಪ್ರೀತ್ ಬುಮ್ರಾ ತುಂಬ ಚೆನ್ನಾಗಿ ಯೂಸ್ ಮಾಡಿದರು. 15 ಓವರ್ಗಳಲ್ಲಿ 45 ರನ್ ಕೊಟ್ಟು 6 ವಿಕೆಟ್ ಪಡೆದರು. ಅದೇ ಜೇಮ್ಸ್ ಆ್ಯಂಡರ್ಸನ್ ನೋಡಿ, 25 ಓವರ್ ಬೌಲಿಂಗ್ ಮಾಡಿ ಕೊಟ್ಟಿರೋದು ಕೇವಲ 47 ರನ್. ಆ 42 ವರ್ಷದ ಯುವಕನಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಬಿಡಿ. ಇನ್ನು ಟೀಮ್ ಇಂಡಿಯಾ ಪರ ಕುಲ್ದೀಪ್ ಯಾದವ್ ಕೂಡ 3 ವಿಕೆಟ್ ಪಡೆದರು. ಇನ್ ದಿ ಎಂಡ್ ಇಂಗ್ಲೆಂಡ್ ಫಸ್ಟ್ ಇನ್ನಿಂಗ್ಸ್ನಲ್ಲಿ 253 ರನ್ಗೆ ಆಲ್ ಔಟ್. ಇಂಗ್ಲೆಂಡ್ ಪರ ಓಪನರ್ ಜ್ಯಾಕ್ ಕ್ರಾವ್ಲೆ 76 ರನ್ ಹೊಡೆದ್ರು. ಆಮೇಲೆ ಕ್ಯಾಪ್ಟನ್ ಬೆನ್ ಸ್ಟೋಕ್ಸ್ 47 ರನ್ ಮಾಡಿ ಒಂದಷ್ಟು ಫೈಟ್ ಮಾಡೋ ಪ್ರಯತ್ನ ಕೂಡ ಮಾಡಿದರು. ಉಳಿದವರೆಲ್ಲರದ್ದು ಕೂಡ ಫ್ಲಾಪ್ ಶೋ. ಟೀಮ್ ಇಂಡಿಯಾದ ಸೆಕೆಂಡ್ ಇನ್ನಿಂಗ್ಸ್ ಆರಂಭವಾಗಿದೆ. ಎಂದಿನಂತೆ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಓಪನಿಂಗ್ ಬಂದಿದ್ದಾರೆ. ಡೇ 2 ಆಟ ಮುಗಿಯೋ ವೇಳೆಗೆ 28 for no loss. ಈ ಬಾರಿ ನಮ್ಮ ಕ್ಯಾಪ್ಟನ್ ಸಾಹೇಬರು ಒಂದಷ್ಟು ರನ್ ಮಾಡಿದರೆ ಸಾಕಿತ್ತು. ಯಾಕಂದರೆ 7-8 ಇನ್ನಿಂಗ್ಸ್ಗಳಲ್ಲಿ ರೋಹಿತ್ ಶರ್ಮಾ ಬ್ಯಾಟ್ನಿಂದಲೂ ರನ್ ಬಂದಿಲ್ಲ. ಈ ಬಾರಿಯೂ ಬೇಗನೆ ಔಟ್ ಆದರೆ ಭಾರಿ ಕಷ್ಟ, ಅದಕ್ಕಿಂತಲೂ ಹೆಚ್ಚಾಗಿ ಬೇಸರವಾಗುತ್ತೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಬ್ಬರು ಕೂಡ ಈ ಟೈಮ್ನಲ್ಲಿ ಪೂವರ್ ಪರ್ಫಾರ್ಮೆನ್ಸ್ ನೀಡಲೇಬಾರ್ದು. ಯಾಕಂದರೆ ಇರೋ ಇನ್ನೊಂದಷ್ಟು ವರ್ಷ ಕೆರಿಯರ್ಗೆ ಡ್ಯಾಮೇಜ್ ಆಗಬಹುದು. ರೋಹಿತ್ ಶರ್ಮಾ 100 ಹೊಡೆಯೋದಿದ್ರೂ ಪರವಾಗಿಲ್ಲ, ಒಂದು 60-80 ರನ್ ಹೊಡೆದ್ರೂ ಸಾಕು ಈ ಇನ್ನಿಂಗ್ಸ್ನಲ್ಲಿ. ನೆಕ್ಸ್ಟ್ ಮ್ಯಾಚ್ನಲ್ಲಿ ಬೇಕಿದ್ರೆ ಸೆಂಚುರಿ ಬಗ್ಗೆ ನಿರೀಕ್ಷೆ ಮಾಡೋಣ. ಕೇವಲ ರೋಹಿತ್ ಶರ್ಮಾ ಅಷ್ಟೇ ಅಲ್ಲ, ಶುಭ್ಮನ್ ಗಿಲ್, ಶ್ರೇಯಸ್ ಅಯ್ಯರ್ ಮೇಲೆಯೂ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ. ಇವರಿಬ್ಬರ ತಲೆ ಮೇಲೆಯೂ ಈ ಕಳೆದ ಹಲವು ದಿನಗಳಿಂದ ತೂಗುಗತಿ ನೇತಾಡ್ತಾನೆ ಇದೆ. ಈ ಬಾರಿಯೂ ಫ್ಲಾಪ್ ಶೋ ಆದರೆ ಅಷ್ಟೇ ಕತೆ, ಆಮೇಲೆ ಹೇಳೋಕ್ಕಾಗೋದಿಲ್ಲ. ಇವರಿಗೆ ಏನೋ ಸ್ಪೆಷಲ್ ಕೋಟಾ ಕೂಡ ಇದೆ, ಹೀಗಾಗಿ ಮೇಲಿಂದ ಮೇಲೆ ಸೆಲೆಕ್ಟ್ ಆಗ್ತಾನೆ ಇದ್ದಾರೆ. ಶುಭ್ಮನ್ ಗಿಲ್, ಶ್ರೇಯಸ್ ಅಯ್ಯರ್ ಹಾಫ್ ಸೆಂಚುರಿ ಹೊಡೆದರೂ ಸಾಕು, ತುಂಬಾ
ತುಂಬಾನೇ ಖುಷಿಯ ಸಂಗತಿ ಬಿಡಿ. ಕಮ್ಬ್ಯಾಕ್ ಬಗ್ಗೆ ಸಾಕಷ್ಟು ಹೋಪ್ ಇದೆ. ಈಗಾಗಲೇ ಟೀಮ್ ಇಂಡಿಯಾ 171 ರನ್ಗಳ ಲೀಡ್ನಲ್ಲಿದೆ. ಮೂರನೇ ದಿನದ ಆಟ ತುಂಬಾನೇ ಕ್ರೂಷಿಯಲ್. ಒಂದು 300+ ಲೀಡ್ ಆದರೂ ಸಾಕು ಅಂತ ಅನಿಸುತ್ತೆ, ಗೆಲ್ಲಬಹುದು ಏನೋ. ಲೆಟ್ಸ್ ಸಿ ಇವಿಷ್ಟು ಸೆಕೆಂಡ್ ಟೆಸ್ಟ್ ಮ್ಯಾಚ್ನ ಡೇ 2 ಕುರಿತ ಹೈಲೈಟ್ಸ್. ರೋಹಿತ್ ಶರ್ಮಾ, ಶ್ರೇಯಸ್ ಅಯ್ಯರ್, ಶುಭ್ಮನ್ ಗಿಲ್ ಎಷ್ಟು ರನ್ ಹೊಡಿಬೋದು, ಯಾರು ಹಾಫ್ ಸೆಂಚುರಿ ಹೊಡಿಬೋದು, ಯಾರು ಸೆಂಚುರಿ ಹೊಡಿಬೋದು, ಕಾಮೆಂಟ್ಸ್ ಮಾಡಿ, ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.